ಹಲೋ ಗೈಸ್, ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವಿಡಿಯೋ ಅಂತ ಹೇಳ್ಬೋದು. ನಾನು ಸ್ಟಾರ್ಟಿಂಗು 2018 ಈ ವಿಡಿಯೋ ಮಾಡಿದ್ದು. ಇದು ನನ್ನ ಫಸ್ಟ್ ಬ್ಲಾಗು ಯೂಟ್ಯೂಬಲ್ಲಿ. 2018 ನಾನು ಮತ್ತು ನನ್ನ ಜೊತೆ ಕೆಲಸ ಮಾಡೋ ಕೊಲೀಗ್ಸು ಟ್ರಿಪ್ ಪ್ಲಾನ್ ಮಾಡಿ ಬೆಳಿಗ್ಗೆ 5 ಗಂಟೆಗೆ ನಂದಿ ಹಿಲ್ಸ್ಗೆ ತಲುಪೋ ಥರ ಪ್ಲಾನ್ ಹಾಕಿದ್ವಿ. ಬೆಳಿಗ್ಗೆ 5 ಗಂಟೆಗೆ ಬಂದು ಇವಾಗ ಒಂದು 6-7 ಗಂಟೆ ಟೈಮ್ ಆಗಿರ್ಬೋದು. ಕ್ಲೌಡ್ಸ್ ಎಲ್ಲ ಯಾವ ರೀತಿ ಇದೆ ನೋಡಿ, ನೋಡೋಕ್ಕೆ ತುಂಬ ಸ್ವರ್ಗ ಥರ ಕಾಣಿಸುತ್ತೆ. ಕ್ಲೌಡ್ಸ್ ಎಲ್ಲ ಮೇಲೇ ಇರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ ಹೋದಾಗ. ಇದು ಬಂದು ನಂದಿ ಹಿಲ್ಸಲ್ಲಿ ಒಳಗಡೆಗೆ ಸಿಗುತ್ತೆ ರೂಟು. ಇದು ಟ್ರೆಕ್ಕಿಂಗ್ ಪಾಯಿಂಟ್ ಅಂತಾರೆ ಆಲ್ಮೋಸ್ಟು. ಇಲ್ಲಿ ಒಂದು 7-8 ರೂಟ್ಸ್ ನಮಗೆ ಕನೆಕ್ಟ್ ಆಗುತ್ತೆ. ಒಂದು ಸರಿ ಏನಾದರೂ ಬೇರೆ ಕಡೆ ಹೋದರೆ ನಾವು ಮತ್ತೆ ಅವ್ರನ್ನ ಹುಡ್ಕೋದು ಕಷ್ಟ ಆಗುತ್ತೆ. ಅಂದರೆ ಎಲ್ಲೋದ್ರೂ ಒಂದು ಪ್ಲೇಸಲ್ಲಿ ಸಿಗ್ತಾರೆ, ಬಟ್ ಈ ರೂಟಲ್ಲಿ ಬಂದಾಗ ಇದೆಯಲ್ಲ ಮ್ಯಾಮ್ ಸ್ವಲ್ಪ ಹುಷಾರಾಗಿ ಜೊತೆಯಲ್ಲೇ ಇದ್ದರೆ ಬೆಟರು. ಇದು ನಾನು ಅದು 2018 ಫಸ್ಟ್ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇನೇ ನಾನು ಮೊಬೈಲ್ ಕಳ್ಕೊಂಡಿದ್ದೆ. ನೆಕ್ಸ್ಟು ಯೂಟ್ಯೂಬ್ ಸವಾಸ ಅನ್ನೋದು ಹೋಗಿರಲಿಲ್ಲ. ಮತ್ತು 2020 ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡಿದೆ. ಮತ್ತೆ ಆಗ ಟ್ರಾವೆಲ್ ಮಾಡೋವಾಗ ಮತ್ತೆ ಮೊಬೈಲ್ ಕಳ್ಕೊಂಡೆ. ಬಾ ಮ್ಯಾಮ್, ನಂದಿ ಹಿಲ್ಸ್ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಸ್ಯಾಟರ್ಡೇ ಸಂಡೇ ಹೋದರೆ ನಮಗೆ ಪ್ಯಾರಾಚೂಟಿಂದ ಜಂಪ್ ಮಾಡ್ತಾರಲ್ಲ ಅವ್ರನ್ನ ನೋಡ್ಬೋದು, ಸ್ಕೈ ಜಂಪರ್ಸ್ನ ನೋಡ್ಬೋದು, ಅಥವಾ ಸ್ಕೈ ಡೈವರ್ಸ್ ಅಂತಾರಲ್ಲ ಅವ್ರನ್ನ ನೋಡ್ಬೋದು. ನಾವು ಹೋದಾಗ ಟ್ರಿಪ್ಪು ಡ್ರಾಪು ಆ ಸೈಡೆಲ್ಲ ಹೋಗ್ತಾ ಇದ್ವಿ, ಇವಾಗ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ. ತುಂಬ ಹಿಸ್ಟಾರಿಕಲ್ ಪ್ಲೇಸಸ್ ನಿಯರ್ ಬೈ ಎಲ್ಲ ಇದೆ. ಅಲ್ಲಿ ನಂದಿ ದೇವಸ್ಥಾನ ಇದೆ, ದೊಡ್ಡ ಬಸವಣ್ಣ ದೇವಸ್ಥಾನ, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹುಟ್ಟಿರೋ ಮುದ್ದೇನಹಳ್ಳಿ ನೋಡ್ಕೊಂಡು ಬರ್ಬೋದು. ಇಲ್ಲೊಂದು ತರಿ ಹೋಗುತ್ತೆ ಮ್ಯಾಮ್, ಹೋಗಿ ಬರೋಣ. ಬಾ ಕಮಿಂಗ್. ತುಂಬ ಅಂದರೆ ತುಂಬ ಹಿಸ್ಟಾರಿಕಲ್ ಪ್ಲೇಸ್ಗಳಿದೆ, ಜಸ್ಟ್ ನಾವು ಹೋಗಿ ನೋಡಬೇಕಷ್ಟೆ. ಈಗ ನಂದಿ ಬೆಟ್ಟದ ಹತ್ರನೇ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಂದು ಮ್ಯಾಕ್ಸಿಮಮ್ ಒಂದು 15-20 ಕಿಲೋಮೀಟರ್ ಹೋದರೆ ಚಿಕ್ಕಬಳ್ಳಾಪುರದ ಹತ್ರ ನಿಮಗೆ ಈಗ ಈಶಾ ಫೌಂಡೇಶನ್ ಅಂತ ಮಾಡಿದ್ದಾರೆ. ಅದರಲ್ಲೂ ತುಂಬ ಟೂರಿಸ್ಟ್ಗಳು ಬರ್ತಾ ಇರ್ತಾರೆ, ಟೂರಿಸ್ಟ್ ಪ್ಲೇಸು ತುಂಬ ಆಗಿದೆ. ನೀರು ಸೌಂಡ್ ಬರ್ತಾ ಇದೆ ಅಲ್ವಾ? ಮರ ಬಿದ್ದೋಗಿದೆ ಮ್ಯಾಮ್. ಹಳೆಯದಾದ ಮತ್ತು ಹಿಸ್ಟಾರಿಕಲ್ ಸಮಾಧಿಗಳು ಸಿಗುತ್ತೆ ನಿಮಗೆ. ತುಂಬ ಹಿಸ್ಟಾರಿಕಲ್ ಕಲ್ಯಾಣಿ ದೇವಸ್ಥಾನ ತುಂಬ ಅಂದರೆ ತುಂಬ ಇದೆ. ಅಲ್ಲಿ ಸುತ್ತಮುತ್ತ ಹೋಗಿ ನೋಡಬೇಕಷ್ಟೆ. ಲೈವ್ ಲೊಕೇಶನ್ನಾ? ಬಾ ಮ್ಯಾಮ್. ಮತ್ತೊಂದು ಸರಿ ನಂದಿ ಬೆಟ್ಟಕ್ಕೆ ಹೋಗಿ ವಿಸಿಟ್ ಮಾಡಿ ಅಲ್ಲೇನೇನಿದೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮೆಟ್ಲು ಬಂತು ಮ್ಯಾಮ್, ಮತ್ತೆ ಅಲ್ಲಿಗೆ ಹೋದ್ವಿ ಅಪ್ಪಗೆ. ಪಾರ್ಕ್ ಕೇಳಿಸೋದೇ ಇಲ್ಲ ಅಲ್ವಾ?